ಭಾಗ್ಯಲಕ್ಷ್ಮಿ ಇತ್ತೀಚೆಗೆ ಕಲರ್ಸ್ ಕನ್ನಡದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವಂತಹ ಸೀರಿಯಲ್ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಶುರುವಾದ ಪ್ರಾರಂಭದಲ್ಲಿ ಒಂದೊಳ್ಳೆ ಕ್ರೇಜನ್ನು ಈ ಸೀರಿಯಲ್ ಹೊಂದಿತ್ತು ಆದರೆ ಬರ್ತಾ ಬರ್ತಾ ಅದೇ ರಾಗ ಅದೇ ತಾಳ ಅಂತ ಅನ್ಸೋಕೆ ಶುರುವಾಗಿ ಸೀರಿಯಲ್ ನೋಡುಗರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಕೂಡ ಆಗಿತ್ತು ಆದರೆ ಮತ್ತೆ ಈಗ ಟ್ರ್ಯಾಕಿಗೆ ಮರುಕಳಿಸಿದೆ ಈ ಲಕ್ಷ್ಮಿ ಭಾರಮ್ಮ ಮತ್ತು ಭಾಗ್ಯಲಕ್ಷ್ಮಿ ಎರಡೂ ಸೀರಿಯಲ್ಗಳು ಕೂಡ ಸೊ ಭಾಗ್ಯಲಕ್ಷ್ಮಿಯನ್ನು ನಾವು ನೋಡೋದಾದರೆ ಅತ್ತೆ ಸೊಸೆ ಹೇಗಿರಬೇಕು ಅನ್ನೋದನ್ನು ಮತ್ತು ಗಂಡ ಹೆಂಡತಿಯ ಸಂಬಂಧ ಹೇಗಿರಬೇಕು ಅನ್ನೋದನ್ನ ಹೇಳುವಂತ ಒಂದು ಸೀರಿಯಲ್ ಆಗಿದೆ ಇಲ್ಲಿ ಗಂಡ ಹೆಂಡತಿ ಪಾತ್ರದ ಜೊತೆ ಜೊತೆಗೆ ಹೈಲೈಟ್ ಆಗುವುದು ಅಂತ ಅಂದ್ರೆ ಅತ್ತೆ ಸೊಸೆಗೆ ಪಾತ್ರವೇ ಆ ಕಾರಣಕ್ಕಾಗಿ ಈ ಸೀರಿಯಲ್ ಅನ್ನ ನೋಡುಗರ ಎಷ್ಟೋ ಅತ್ತೆ ಸೊಸೆ ಎಂದಿರೂ ಕೂಡ ನಾವು ಹೀಗೆ ಇರಬೇಕು ಅಂತ ಅನ್ಕೊಂಡಿದ್ದು ನಿಜ ಇಲ್ಲಿವರೆಗೂ ಅನೇಕ ಸೀರಿಯಲ್ಗಳು ಬಂದಿದ್ರು ಕೂಡ ಅತ್ತೆ ಅಂದ್ರೆ ಸೊಸೆಗಾಗಲ್ಲ ಸೊಸೆ ಅಂದ್ರೆ ಅತ್ತೆಗಾಗಲ್ಲ ಆದ್ರೆ ಈ ಸೀರಿಯಲ್ ಅದ ಎಲ್ಲದಕ್ಕಿಂತ ವಿಭಿನ್ನವಾಗಿ ನಿಂತು ಅತ್ತೆ ಕಷ್ಟಕ್ಕೆ ಸೊಸೆ ಸೊಸೆ ಕಷ್ಟಕ್ಕೆ ಅತ್ತೆ ಆಗ್ತಾ ಇದ್ರಿಂದ ಡಿಫರೆಂಟ್ ಕಥೆ ಆಗಿದ್ದಂತ ಹಿನ್ನೆಲೆಯಲ್ಲಿ ಎಲ್ರಿಗೂ ಇಷ್ಟ ಆಗೋಕೆ ಶುರು ಆಗಿತ್ತು ಸೊ ಅದೇ ಭಾಗ್ಯಲಕ್ಷ್ಮಿ ಸೀರಿಯಲ್ ಯಾವಾಗ ಎಲ್ರಿಗೂ ಹತ್ತಿರ ಆಗೋದಕ್ಕೆ ಇಷ್ಟ ಆಗೋದಕ್ಕೆ ಶುರುವಾಯಿತು ಅದರಲ್ಲಿ ಬರ್ತಾ ಇದ್ದಂತ ಪಾತ್ರ ವರ್ಗವೂ ಕೂಡ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರೋಕೆ ಶುರು ಮಾಡಿತು ಸೊ ಮೊದಮೊದಲಿಗೆ ಕಾಣಿಸ್ಕೊಳ್ತಾ ಇದ್ದಂತ ಭಾಗ್ಯನ ಸಹೋದರಿ ಪೂಜಾ ಎಲ್ರಿಗೂ ವಿಲನ್ ಆಗಿದ್ಲು ಆಕೆಯ ಆಕ್ಟಿಂಗ್ ಆ ಇತ್ತು ಅಂದ್ರೆ ಸ್ವಂತ ಅಕ್ಕನಿಗೆ ಮೋಸ ಮಾಡುವ ಹಣದ ಬಗ್ಗೆ ವ್ಯಾಮೋಹ ಇರುವ ಒಂದ್ ರೀತಿಯಾದಂತ ಕನ್ನಿಂಗ್ ಬುದ್ಧಿ ಕುತಂತ್ರ ಬುದ್ಧಿ ಚಿಲ್ಲರೆ ಬುದ್ಧಿ ಇದ್ದಿದ್ದು ಪೂಜಾಗೆ ಆಗೆಲ್ಲ ಪೂಜನ್ ಕಂಡ್ರೆ ವೀಕ್ಷಕರಿಗೆ ಆಗ್ತಾನೆ ಇರ್ಲಿಲ್ಲ ಯಾರಿಗಾದ್ರೂ ಈ ತರದ ತಂಗಿ ಇದ್ಬಿಟ್ರೆ ಅಷ್ಟೇ ಮುಗೀತು ಕತೆ ಈ ತರದ ತಂಗಿ ಎಂದ್ರು ಇರಲೇಬಾರ್ದು ಅಂತ ಬೈಕೊಂಡು ಓಡಾಡ್ತಾ ಇದ್ರು ಪೂಜಾ ಬರ್ತಿದ್ದ ಹಾಗೇನೆ ಮೂತಿ ಮುರಿತಿದ್ದವರೇ ಎಷ್ಟೋ ಮಂದಿ ಆಗಿದ್ರು ಕಲಾವಿದೆ ಆಗಿ ಆಕೆಗೆ ಅದು ಖುಷಿ ತರಿಸಿತ್ತು ಮತ್ತು ಸಂತೋಷದ ವಿಚಾರ ಕೂಡ ಆಗಿತ್ತು ಆದ್ರೆ ಫ್ಯಾನ್ ಫಾಲೋವಿಂಗ್ ಅಂತ ವಿಚಾರ ಬಂದಾಗ ಪೂಜಾ ಅಂದರೆ ಪೂಜಾ ಪಾತ್ರಧಾರಿ ಆಶಾಗೆ ಅದು ಹಿನ್ನಡೆಗೆ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಪೂಜಾ ಪಾತ್ರದ ಅಭಿನಯದ ಜೊತೆಗೆ ಆ ಪಾತ್ರದ ಒಂದು ಹೈಲೈಟ್ ಏನಿತ್ತು ನೆಗೆಟಿವಿಟಿ ಅದು ಚೇಂಜ್ ಆಗಿ ಪಾಸಿಟಿವ್ ಆಗಿಬಿಟ್ಟಿದೆ ಹೌದು ಮೊದಲಿಗೆ ಪೂಜಾ ಕೆಟ್ಟವಳಾಗಿದ್ಲು ಅಕ್ಕನ ಕಂಡ್ರೆ ಆಗ್ತಿರ್ಲಿಲ್ಲ ಅಥವಾ ನಮ್ಮ ಮನೆ ನನ್ನ ತಂದೆ ನನ್ನ ತಾಯಿ ನನ್ನ ಅಕ್ಕ ಅಕ್ಕನ ಸಂಸಾರ ಇದ್ಯಾವುದು ಕೂಡ ಪೂಜಾಗೆ ಇರಲೇ ಇರಲಿಲ್ಲ ಸೊ ಆದರೆ ಈಗ ನನ್ನ ಅಕ್ಕನ ಸಂಸಾರ ನನ್ನ ಅಕ್ಕ ನನಗೆ ಇಂಪಾರ್ಟೆಂಟು ನನ್ನ ಅಕ್ಕನ ನಾನು ಉಳಿಸ್ಕೊಳ್ಬೇಕು ನನ್ನ ಅಕ್ಕನ ಸಂಸಾರವನ್ನು ಉಳಿಸ್ಕೊಳ್ಬೇಕು ಅನ್ನುವಂಥ ಪಾತ್ರ ಆಗಿರೋದ್ರಿಂದ ಆ ಪಾತ್ರ ಜ ಜನರಿಗೂ ಕೂಡ ಹತ್ರ ಆಗ್ತಾ ಇದೆ ಯಾವಾಗ ಪಾಸಿಟಿವ್ ಆಗಿ ಪಾತ್ರ ತಿರುಗ್ತೋ ಆಗಿನಿಂದ ಪೂಜಾ ಅಂದ್ರೆ ಯಾರೋ ಆಕೆಯ ಹಿನ್ನೆಲೆ ಏನು ಅಂತ ರಿಯಲ್ ಆಗಿ ಹುಡ್ಕೋಕೆ ಹೆಚ್ಚಿನ ಜನ ಶುರು ಮಾಡಿದ್ರು ಆಕೆಯ ಫ್ಯಾನ್ ಫಾಲೋಯಿಂಗ್ ಕೂಡ ಜಾಸ್ತಿ ಆಯಿತು ಸೊ ಯಾವಾಗ ಫ್ಯಾನ್ ಫಾಲೋಯಿಂಗ್ ಜಾಸ್ತಿ ಆಯಿತು ಆಕೆಯ ಕ್ರೇಜ್ ಕೂಡ ಹೆಚ್ಚಾಯಿತು ಡಿಮ್ಯಾಂಡ್ ಕೂಡ ಹೆಚ್ಚಾಯಿತು ಹಾಗಿದ್ರೆ ಪೂಜಾ ಪಾತ್ರಧಾರಿ ಆಶಾ ಯಾರು ಆಕೆಯ ಹಿನ್ನೆಲೆ ಏನು ಆಕೆ ಏನ್ ಮಾಡ್ತಿದ್ದಾರೆ ಪ್ರೀತಿ ಗೀತೆ ಇತ್ಯಾದಿ ಅನ್ನುವಂಥ ವಿಚಾರದಲ್ಲಿ ಆಕೆಯ ಒಲವೇನು ಲವರ್ ಇದ್ದಾರ ಆಕೆ ಎಜುಕೇಶನ್ ಏನೋ ಇದೆಲ್ಲವನ್ನು ಕೂಡ ಹುಡ್ಕೋಕೆ ಶುರು ಮಾಡಿದ್ರು ಸೊ ಆಕೆಯ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಬಹುದು ಪೂಜಾ ಪಾತ್ರಧಾರಿ ಆಶಾ ಆಶಾ ಇದೇ ಮೊದಲ ಸೀರಿಯಲ್ನ ಮಾಡ್ತಾ ಇರೋದಲ್ಲ ಈ ಹಿಂದೆ ಕೂಡ ಕಲರ್ಸ್ ಕನ್ನಡ ಸೇರಿದಂತೆ ಉದಯ ಟಿವಿ ಸೇರಿದಂತೆ ಅನೇಕ ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈ ಹಿಂದೆ ಹಿಟ್ ಆಗಿದ್ದಂಥ ರಾಧಾರಮಣ ಸೀರಿಯಲ್ನಲ್ಲೂ ಕೂಡ ಆಶಾ ಭಾಗವಹಿಸಿದ್ರು ಪಾತ್ರವನ್ನು ನಿರ್ವಹಿಸಿದ್ರು ಆದರೆ ಅದು ಜನರಿಗೆ ರೀಚ್ ಆಗೋದ್ರಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹಿನ್ನಡೆ ಆಗಿತ್ತು ಆಶಾಗೆ ಮೊದಲಿನಿಂದಲೂ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡಬೇಕು ಕಲಾವಿದ ಆಗಬೇಕು ಸಿನಿಮಾಗಳನ್ನು ಮಾಡಬೇಕು ಸೀರಿಯಲ್ಗಳನ್ನು ಮಾಡಬೇಕು ಅನ್ನುವಂಥ ಮಹದಾಸೆ ಇತ್ತು ಆ ಪೈಕಿ ಆಕೆ ಪ್ರಯತ್ನವನ್ನ ಪಡ್ತಾ ಇದ್ದಾಗಲೇ ಅನೇಕ ಸೀರಿಯಲ್ ಗಳ ಆಫರ್ಗಳು ಆಡಿಶನ್ಗಳು ಸಿಕ್ಕಿದ್ವು ಅದರಲ್ಲಿ ಭಾಗವಹಿಸಿದ್ರು ಹೇಳಬೇಕು ಅಂತಂದ್ರೆ ಆಶಾ ಮೂಲತಃ ದಾವಣಗೆರೆಯವರು ದಾವಣಗೆರೆಯವರಾದಂತಹ ಆಶಾ ಕೂಡು ಕುಟುಂಬದಲ್ಲಿ ಬೆಳೆದವರು ಅಪ್ಪ ಅಮ್ಮ ಮತ್ತು ತಮ್ಮ ತಮ್ಮದೇ ಆದ ಒಂದು ಕುಟುಂಬದಲ್ಲಿ ಬೆಳೆದಂತ ಹಿನ್ನೆಲೆಯಲ್ಲಿ ಸಂಪ್ರದಾಯ ಬದ್ಧವಾದಂತಹ ಒಂದು ಫ್ಯಾಮಿಲಿ ಅದಾಗಿದೆ ಪೂಜೆ ಪುನಸ್ಕಾರ ಇದೆಲ್ಲವೂ ಕೂಡ ಹೆಚ್ಚಾಗಿರೋದ್ರಿಂದ ಪೂಜಾಗೆ ಮನೆಯಲ್ಲಿ ಅದೇ ತರದ ವಾತಾವರಣ ಇದ್ದಿದ್ರಿಂದ ಆಕೆ ಭರತನಾಟ್ಯ ಕಲಾವಿದೆ ಕೂಡ ಕೂಡ ಆಗಿದ್ರು ಚಿಕ್ಕನಿಂದಲೂ ಅಂದ್ರೆ ಸ್ಕೂಲು ಕಾಲೇಜಿನಿಂದಲೂ ಕೂಡ ಭರತನಾಟ್ಯವನ್ನ ಮಾಡಿಕೊಂಡು ಬರ್ತಾ ಇದ್ರು ಆ ಕಾರಣಕ್ಕಾಗಿ ಆಕೆಗೆ ಅಭಿನಯ ಮಾಡಬೇಕು ಕಲಾವಿದ ಆಗಬೇಕು ಅನ್ನುವಂತ ಮಹದಾಸೆ ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಂದಿತು ಎಜುಕೇಶನ್ ಜೊತೆ ಜೊತೆಗೆ ಆಕೆ ಕಲಾವಿದ ಆಗುವ ಕನಸನ್ನು ಕೂಡ ನನಸು ಮಾಡಿಕೊಂಡಿದ್ದಾರೆ ಇನ್ನು ಆಶಾಗೆ ಮನೆಯಲ್ಲಿ ತಂದೆ ತಾಯಿ ತಮ್ಮ ಎಲ್ಲರೂ ಕೂಡ ತುಂಬಾನೇ ಸಪೋರ್ಟಿವ್ ಆಗಿ ಇದ್ದಾರೆ ಇನ್ನು ಆಶಾ ಹೇಳೋ ಪ್ರಕಾರ ನನಗೆ ಅನೇಕ ಸೀರಿಯಲ್ಗಳು ಸಿನಿಮಾಗಳನ್ನ ಮಾಡಬೇಕು ಅನ್ನುವಂತ ಮಹದಾಸೆ ಇದೆ ಆದರೆ ಎಲ್ಲವನ್ನೂ ಮಾಡಬೇಕು ಅನ್ನುವಂತ ಆಸೆ ಇದ್ರೂ ಕೂಡ ನಾನು ಎಲ್ಲವನ್ನೂ ನಿಭಾಯಿಸುವುದು ಕಷ್ಟ ಆಗುತ್ತೆ ಹಾಗಾಗಿ ಬಂದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಈಗಾಗಲೇ ಅನೇಕ ರಿಯಾಲಿಟಿ ಶೋಗಳಲ್ಲಿ ಡ್ಯಾನ್ಸ್ ಕಾರ್ಯಕ್ರಮಗಳಲ್ಲೂ ಕೂಡ ಆಶಾ ಕಾಣಿಸ್ಕೊಂಡಿದ್ದಾರೆ ಆದರೆ ಆಶಾಗೆ ಇತ್ತೀಚಿನ ದಿನಗಳಲ್ಲಿ ಆದಂಥ ಒಂದು ಫೇಮಸ್ ಆಗಿರ್ಬೋದು ಅಥವಾ ಅವರ ಫಾಲೋವರ್ಸ್ ಸಂಖ್ಯೆ ಹೆಚ್ಚಾಗಿದ್ದಾಗಿರ್ಬೋದು ಅದು ಈ ಹಿಂದೆ ಆಗಿರಲಿಲ್ಲ ಅಂದ್ರೆ ಭಾಗ್ಯಲಕ್ಷ್ಮಿಯಲ್ಲಿ ಯಾವಾಗ ಆಕೆಯ ಪಾತ್ರ ಪಾಸಿಟಿವ್ ಆ ಆಕೆಯ ನೋಡುಗರ ಸಂಖ್ಯೆ ಜಾಸ್ತಿ ಆಯಿತು ಅನ್ನೋದನ್ನು ಅವರೇ ಹೇಳ್ಕೊಂಡಿದ್ದಾರೆ ನೆಗೆಟಿವ್ ರೋಲ್ ಮಾಡುವಾಗ ನನ್ನನ್ನು ತುಂಬ ಜನ ಹೇಟ್ ಮಾಡ್ತಾ ಇದ್ರು ನನಗೂ ಮತ್ತು ರಿಯಲ್ ಲೈಫ್ಗೂ ಮತ್ತು ಈ ಕ್ಯಾರೆಕ್ಟರ್ಗೂ ಸಂಬಂಧವೇ ಇಲ್ಲ ನನ್ನ ತುಂಬ ನಾಚಿಕೆ ಸ್ವಭಾವದ ಹುಡುಕೆ ಆದರೆ ಇಲ್ಲಿ ತುಂಬಾ ಬೋಲ್ಡು ನಾನು ಯಾರ ಹತ್ರ ಮಾತಾಡಬೇಕು ಅಂದ್ರೂ ತುಂಬಾ ಸಲ ಯೋಚನೆ ಮಾಡ್ತೀನಿ ತುಂಬ ನಾಚಿಕೆ ಆಗತ್ತೆ ಆದರೆ ಮಾತಾಡಿದ್ಮೇಲೆ ಎಲ್ಲರ ಜೊತೆಗೂ ಕ್ಲೋಸ್ ಆಗ್ತೀನಿ ಇದು ನನ್ನ ವ್ಯಕ್ತಿತ್ವ ಆದರೆ ಇಲ್ಲಿ ತುಂಬಾ ಬಜಾರಿ ವ್ಯಕ್ತಿತ್ವ ಇದೆ ನನಗೂ ಅಂದರೆ ರಿಯಲ್ ಆಶಾಗೂ ಈ ಪೂಜಾ ಕ್ಯಾರೆಕ್ಟರ್ಗೂ ಅಜಗಜಾಂತರ ಗಜಾಂತರ ವ್ಯತ್ಯಾಸ ಇದೆ ಆದರೆ ಕಲಾವಿದೆಯಾಗಿ ನಾನು ಮಾಡಲೇಬೇಕಾಗತ್ತೆ ಆ ಕಾರಣಕ್ಕಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ ಏನು ಮದುವೆ ಬಗ್ಗೆ ಗಮನ ಹರಿಸಿರುವ ಮದುವೆ ಬಗ್ಗೆ ಡ್ರೀಮ್ ಇಟ್ಕೊಂಡಿರುವಂತಹ ಆಶಾ ನಾನು ಮದುವೆ ಆಗೋ ಹುಡುಗ ಒಳ್ಳೆಯವನಾಗಿರಬೇಕು ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿರಬೇಕು ನನ್ನ ಫ್ಯಾಮಿಲಿಗೆ ಹೊಂದಾಣಿಕೆ ಆಗಬೇಕು ಅದರ ಜೊತೆಗೆ ನನಗೆ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರಬೇಕು ಇವತ್ತು ನನ್ನ ತಂದೆ ತಾಯಿ ಹೇಗೆ ನನಗೆ ಎಲ್ಲವನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೋ ಅದೇ ರೀತಿಯಾಗಿ ನನ್ನ ಹುಡುಗ ಕೂಡ ಸಪೋರ್ಟ್ ಮಾಡಬೇಕು ಅಂತ ಹುಡುಗನ ಬಗ್ಗೆ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ ಒಟ್ನಲ್ಲಿ ಯಾವಾಗ ಪಾತ್ರ ಪಾಸಿಟಿವ್ ಆಯ್ತು ಆಗಿನಿಂದ ಆಶಾ ಲಕ್ ಕೂಡ ಬದಲಾಯಿತು ನೋಡುಗರ ಸಂಖ್ಯೆ ಹೆಚ್ಚಾಯ್ತು ಟಿ ಆರ್ ಪಿ ಯು ಕೂಡ ರೇಸ್ಗೆ ಬಂತು ಅಷ್ಟೇ ಅಲ್ಲದೆ ಆಕೆ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫಾಲೋವರ್ಸ್ ಕೂಡ ಜಾಸ್ತಿ ಆದ್ರು ಮುಂದಿನ ದಿನಗಳಲ್ಲಿ ಇದೇ ತರ ಫಾಲೋವರ್ಸ್ ಇದ್ರೆ ಖಂಡಿತವಾಗಿಯೂ ಸಿನಿಮಾ ಅಥವಾ ಸೀರಿಯಲ್ಗಳಲ್ಲಿ ತೊಡಗಿಕೊಳ್ತೀನಿ ಮತ್ತಷ್ಟು ಹೊಸ ಹೊಸ ಅವಕಾಶಗಳನ್ನ ಬಳಕೆ ಮಾಡ್ಕೊಳ್ತೀನಿ ಅನ್ನೋದನ್ನ ಆಶಾ ಹೇಳಿದ್ದಾರೆ ಆಶಾ ಒಳ್ಳೊಳ್ಳೆ ಆಫರ್ ಗಳನ್ನ ಪಡೆಯುವಂತೆ ಆಗಲಿ ಇನ್ನು ಅನೇಕ ಸೀರಿಯಲ್ಗಳಲ್ಲಿ ಸಿನಿಮಾಗಳಲ್ಲಿ ನಟಿಸುವಂತ ಆಗ್ಲಿ ಅನ್ನೋದು ಎಲ್ಲರ ಆಶೆಗ ಕನ್ನಡತಿಯ ಆಗಿರುವಂಥ ಆಶಾಗೆ ಸಾಕಷ್ಟು ಅವಕಾಶಗಳು ಬರಲಿ ಅನ್ನೋದೇ ಎಲ್ಲರ ಆಶೆಗ